ಮಂಗಳೂರು ನಗರದಲ್ಲಿ ಹಾಡ್ ಚಿನ್ನದ ಸರ ಕಸಿದು ಪರಾರಿಯಾದ ಘಟನೆ ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ಮಧ್ಯಾಹ್ನ ನಡೆಸಿದೆ ಬೋಳೂರು ಮಠದ ಕಣಿ ಒಳ ರಸ್ತೆ ನಿವಾಸಿ ನಿರ್ಮಲ ಸ್ಥಳೀಯ ಆಸ್ಪತ್ರೆಗೆ ರಕ್ತ ತಪಾಸಣೆಗೆಂದು ಹೋಗಿ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಹೊತ್ತಿಗೆ ಮರಳಿ ಮನೆಗೆ ಬರ್ತಾ ಇದ್ದಾಗ ಬೈಕಿನಲ್ಲಿ ಬಂದ ಅಪರಿಚಿತ ವ್ಯಕ್ತಿ ಇವರ ಕುತ್ತಿಗೆಗೆ ಕೈ ಹಾಕಿ ಇವರ ಚಿನ್ನದ ಸರವನ್ನ ಕಸಿದು ಪರಾರಿಯಾಗಿದ್ದಾನೆ ಚಿನ್ನದ ಸರ ಸುಮಾರು ನಲವತ್ತು ಗ್ರಾಂ ತೂಕದ್ದಾಗಿತ್ತು ಅಂತ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಡಿಸಿಪಿ ದಿನೇಶ್ ಕುಮಾರ್ ಬರ್ಕೆ ಠಾಣಾಧಿಕಾರಿ ದಿನೇಶ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಹಿಳೆ ದೂರನ್ನ ಸ್ವೀಕರಿಸಲಾಗಿದ್ದು ಆರೋಪಿ ಬಂಧನಕ್ಕೆ ಬಲೆ ಬೀಸಲಾಗಿದೆ